ಇನ್ನು ಉಡುಪಿಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಮತದಾನ ಮಾಡಿದ್ದಾರೆ. ತಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಈ ಸಂದರ್ಭದಲ್ಲಿ ಮೆರೆದಿದ್ದಾರೆ. ಸರ್ಕಾರಿ ಶಾಲೆಗೆ ಬಂದಂತಹ ನಟ ರಕ್ಷಿತ್ ಶೆಟ್ಟಿ ಇದೀಗ ಮತದಾನ ಮಾಡಿ ತಮ್ಮ ಒಂದು ಜವಾಬ್ದಾರಿಯನ್ನು ಕೂಡ ಮೆರೆದಿರುವಂಥದ್ದು. ಪ್ರತಿ ಸಲ ವೋಟ್ ಹಾಕ್ಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸಿನ ಎಂಥ ನಾಯಕರು ಬಂದು ನೆರವೇರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸ್ ಅಲ್ಲಿಲ್ಲ, ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನ್ಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ, ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೆದಾಗಬೇಕು. ಬೆಂಗಳೂರಿಂದ ಯಾವತ್ತು ಬಂದಿದ್ದೆ, ಟ್ರಾವೆಲ್ ಮಾಡಿ? ನಾನು ನಿನ್ನೆ ನೈಟ್ ಬಂದೆ. ಆ್ಯಕ್ಚುಲಿ ನಾನು ಇನ್ನೂ ನಂದು ವೋಟಿಂಗ್ ಇಲ್ಲೇ ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಅಷ್ಟೊಂದು ಆಲ್ಮೋಸ್ಟ್ 18 ವರ್ಷ ಆಯ್ತು ಇವಾಗ ಬೆಂಗಳೂರಿಗೆ ಹೋಗಿ, 21-22 ವರ್ಷ ಊರಲ್ಲಿದ್ದೆ, 18 ವರ್ಷ ಬೆಂಗಳೂರು, ಆಲ್ಮೋಸ್ಟ್ ಸೇಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.